ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಫಾರ್ಮರ್ ಕ್ರಾಪ್ ಸರ್ವೆ ಆಪ್ ಸೌಲಭ್ಯವನ್ನು ರೈತರು ಬಳಕೆ ಮಾಡಿಕೊಳ್ಳಬೇಕೆಂದು ತಿಪ್ಪಟೂರು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎನ್ ಕೆಂಗಿಗೌಡ ತಿಳಿಸಿದರು. ಫಾರ್ಮರ್ ಕ್ರಾಪ್ ಸರ್ವೆ ಆಪ್ ಸೌಲಭ್ಯವನ್ನು ರೈತರು ಬಳಕೆ ಮಾಡಿಕೊಂಡು ತಮ್ಮ ಜಮೀನಿನ ಬೆಳೆಗಳನ್ನು ನಮೂದಿಸಬೇಕಾಗಿ ತಿಪ್ಪಟೂರು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎನ್ ಕೆಂಗಿಗೌಡ ತಿಳಿಸಿದರು. ನಗರದ ಕೃಷಿ ಇಲಾಖೆ ಕಚೇರಿಯಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2020-21 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರೈತರಿಗಾಗಿ ಸರ್ಕಾರ ಫಾರ್ಮರ್ ಕ್ರಾಪ್ ಸರ್ವೆ ಆಪ್ ಬೆಳೆ ಸಮೀಕ್ಷೆ ಯೋಜನೆಯನ್ನು ಜಾರಿಗೊಳಿಸಿದ್ದು, ರೈತರು ತಮ್ಮ ಜಮೀನಿನಲ್ಲಿ ಬೆಳೆದಿರುವ ವಿವಿಧ ಬೆಳೆಗಳನ್ನು ಮೊಬೈಲ್ ಆಪ್ ಮೂಲಕ ದಾಖಲಿಸಲು ಸ್ವತಃ ರೈತರಿಗೆ ಅವಕಾಶ ಕಲ್ಪಿಸಿದ್ದು, ಸರ್ವೆ ನಂಬರ್ಗಳಲ್ಲಿ ಬೆಳೆದಿರುವ ವಿವಿಧ ಬೆಳೆಗಳನ್ನು ದಾಖಲಿಸಬಹುದಾಗಿದ್ದು, ಇದರಿಂದ ಸರ್ಕಾರದ ವಿವಿಧ ಯೋಜನೆಗಳಾದ ಬೆಳೆ ವಿಮೆ ಯೋಜನೆ, ಬೆಳೆ ನಷ್ಟ ಪರಿಹಾರ ವಿತರಣೆ, ಎಸ್ಡಿಎಲ್ಆರ್ಎಫ್ ಮತ್ತು ಎನ್ಡಿಆರ್ಎಫ್ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಬೆಳೆ ಕಾಟವು ಕಾರ್ಯಗೊಳ್ಳಲು ಅನುಕೂಲವಾಗುತ್ತದೆ. ಅಲ್ಲದೆ ವಿವಿಧ ಯೋಜನೆಗಳ ಫಲಾನುಭವಿ ಆಧಾರಿತ ಯೋಜನೆ ಅನುಷ್ಠಾನ ಹಾಗೂ ಆರ್ಟಿಸಿಯಲ್ಲಿ ಬೆಳೆ ವಿವರ ದಾಖಲಿಸಲು ಅನುಕೂಲಕವಾಗಿದೆ. ಅಲ್ಲದೆ ಮುಂದೆ ಉದ್ಭವಿಸಬಹುದಾದ ಸಮಸ್ಯೆಗಳಿಗೆ ಈ ಹಂತದಲ್ಲಿ ಪರಿಹಾರ ಕಂಡುಕೊಳ್ಳಬಹುದಾಗಿದ್ದು, ತಾಲೂಕು ಆಡಳಿತ ಕೃಷಿ ತೋಟಗಾರಿಕೆ ರೇಷ್ಮೆ ಸಾಂಕೇತಿಕ ಹಾಗೂ ನೀರಾವರಿ ಇಲಾಖೆಯ ಸಹಯೋಗದಲ್ಲಿ ಸ್ಥಳೀಯ ಬೆಳೆ ಸಮೀಕ್ಷೆಗೆ ಖಾಸಗಿ ನಿವಾಸಿಗಳನ್ನು ಬಳಸುತ್ತಿದ್ದು, ಹೋಬಳಿಗೆ ಒಬ್ಬರಂತೆ ಮಾಸ್ಟರ್ ಟ್ರೈನರ್ ಅನ್ನು ನೇಮಿಸಲಾಗಿದೆ. ಆಂಡ್ರಾಯ್ಡ್ ಮೊಬೈಲ್ ಹೊಂದಿರುವ ಪ್ರತಿಯೊಬ್ಬರು ಬೆಳೆ ಸಮೀಕ್ಷೆ ಆಪ್ ಮೂಲಕ ಬೆಳೆ ನಮೂದಿಸಬಹುದಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಇಲಾಖೆ ಸಂಪರ್ಕಿಸಲು ತಿಳಿಸಿದರು. ಪ್ರಮುಖವಾಗಿ ಕೃಷಿ ಇಲಾಖೆಯಿಂದ ಸತಕ್ಷಣಕ್ಕೆ ಏನು ನಡೀತಾ ಇದೆ ಅನ್ನೋ ಚಟುವಟಿಕೆಗಳ ಬಗ್ಗೆ ತಮಗೆ ಬ್ರೀಫ್ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ನಮಗೆ ರೈತ ಬೆಳೆ ಸಮೀಕ್ಷೆ ಅಂತೇಳಿ ಹೊಸದಾಗಿ ಒಂದು ಕಾರ್ಯಕ್ರಮ ಬಂದಿದೆ. ಹೊಸದಂದರೆ ಇದು 2017 ಮೊಬೈಲ್ಗಳ ಮೂಲಕ ಆ್ಯಪ್ ಮೂಲಕ ನಮಗೆ ರೈತರು ಬೆಳೆದಿರ್ತಕ್ಕಂಥ ಪ್ರತಿ ಸರ್ವೆ ನಂಬರ್ ವಾರು ಬೆಳೆ ಸಮೀಕ್ಷೆ ಆಗ್ತಾ ಇತ್ತು. ಇದು ಪ್ರಾರಂಭಿಕವಾಗಿ 2017 ಆ್ಯಪ್ ಡೆವಲಪ್ ಮಾಡಿದ್ರು. 2018 ಇದನ್ನು ಪ್ರಾಯೋಗಿಕವಾಗಿ ಬೆಳೆಸಿ ಮೊದಲ ಬಾರಿಗೆ ಸಮೀಕ್ಷೆ ಆಯಿತು. ಇದು 3ನೇ ವರ್ಷ, 2018-19-20 3ನೇ ವರ್ಷ ಬೆಳೆ ಸಮೀಕ್ಷೆ ನಡೀತಾ ಇದೆ. ಈ ಮೊದಲು ಏನು ಮಾಡ್ತಾಯಿದ್ರು, ನಮಗೆ PRs ಅಂತ ಹೇಳ್ತೀವಿ, ಪ್ರೈವೇಟ್ ರೆಸಿಡೆಂಟ್ಸು, ಸ್ಥಳೀಯವಾಗಿರ್ತಕ್ಕಂಥ ಯುವಕರು ಮೊಬೈಲ್ನಲ್ಲಿ ಜ್ಞಾನ ಇರೋಂಥವ್ರನ್ನ ಬಳಕೆ ಮಾಡ್ಕೊಂಬಿಟ್ಟು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅದರಲ್ಲಿ ಅವರು ಹೋಗಿ ಅವರಿಗೆ ಪ್ರತಿ ಹಳ್ಳಿ ನಾವು ಹಂಚಿಕೆ ಮಾಡ್ತಾಯಿತ್ತು. ಸಂಬಂಧಪಟ್ಟಂಥ ಹಳ್ಳಿನಲ್ಲಿ ಅವರು ಹೋಗ್ಬಿಟ್ಟು ಪ್ರತಿ ಸರ್ವೆ ನಂಬರ್ ಏನೇನು ಬೆಳೆ ಇಟ್ಟಿದ್ದಾರೆ ಅವನ್ನೆಲ್ಲ ಅವರು ಆ್ಯಪಲ್ಲೇ ಅಪ್ಲೋಡ್ ಮಾಡ್ತಾಯಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಪ್ರಜಾ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಪ್ರಜಾ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮುಂಭಾಗ ನಡೆದ ಪ್ರತಿಭಟನೆಯಲ್ಲಿ ಇತ್ತೀಚೆಗೆ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಸುಗ್ರೀವಾಜ್ಞೆಯನ್ನು ಹಿಂಪಡೆದು ಬಡ ಮತ್ತು ಸಣ್ಣ ರೈತರ ಹಿತ ಕಾಪಾಡಬೇಕು, ಕಾರ್ಮಿಕ ನೀತಿ ಸರಳಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಡಲಾಯಿತು. ತದನಂತರ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಶ್ರೀರಾಮ್ ರೆಡ್ಡಿ ಅವರು ಮಾತನಾಡಿ, ಭೂ ಸುಧಾರಣಾ ಕಾಯ್ದೆ, ಕಾರ್ಮಿಕರ ಕಾನೂನು ಕಾಯ್ದೆ, ವಿದ್ಯುತ್ ಕಾಯ್ದೆ, ಎಪಿಎಂಸಿ ಕಾಯ್ದೆ, ಈ ಎಲ್ಲಾ ಕಾಯ್ದೆಗಳನ್ನು ಸುಗ್ರೀವಾಜ್ಞೆ ಮೂಲಕ ಹಿಂಪಡೆಯಬೇಕೆಂದು ಸರ್ಕಾರಗಳನ್ನು ಒತ್ತಾಯಿಸಿ, ರೈತರ ವಿರೋಧಿ ಚಟುವಟಿಕೆಗಳು, ಕಾರ್ಮಿಕ ವಿರೋಧಿ ಚಟುವಟಿಕೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಿಂಪಡೆಯಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಕೊಟ್ಟರು. COVID-19 ಇರುವ ಕಾರಣ ಯಾವುದೇ ಸರ್ಕಾರ ಕೆಲಸಗಳು ಸಹ ಹಾಗೂ ರೈತರ ಕಷ್ಟಗಳಿಗೆ ಸ್ಪಂದಿಸದ ಸರ್ಕಾರಗಳು ವಿಫಲವಾಗಿದೆ. ಕೇಂದ್ರ ಮತ್ತು ರಾಜ್ಯಗಳ ಅನುದಾನಗಳಲ್ಲಿ ಸಹ ತಾರತಮ್ಯ ನೀತಿಯನ್ನು ನಮ್ಮ ಗಡಿಭಾಗವಾಗಿರುವ ಬಾಗೇಪಲ್ಲಿಗೆ ಸರ್ಕಾರ ಅನುದಾನ ಸಹ ಬರುತ್ತಿಲ್ಲ. ಆದ್ದರಿಂದ ರೈತರು ಹಾಗೂ ಕೂಲಿ ಕಾರ್ಮಿಕರಿಗೆ ಸರ್ಕಾರದಿಂದ ಸರಿಯಾದ ಸವಲತ್ತುಗಳು ಒದಗಿಸಿಕೊಡಬೇಕೆಂದು ಈ ಸಮಯದಲ್ಲಿ ಶ್ರೀರಾಮ್ ರೆಡ್ಡಿ ಅವರು ಒತ್ತಾಯಿಸಿದರು. ತಿದ್ದುಪಡಿಗೆ ಸುಗ್ರೀವಾಜ್ಞೆ ತಂದಿರತಕ್ಕಂಥ ಅದರ ವಿರುದ್ಧ ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿ ಸುಗ್ರೀವಾಜ್ಞೆ ಮುಖಾಂತರ ತಿದ್ದುಪಡಿ ತಂದಿರುವ ವಿರುದ್ಧ ಮತ್ತೆ ಈ ಕೊರೋನಾ ನಿರ್ವಹಣೆಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು APMC ಕಾಯ್ದೆ ತಿದ್ದುಪಡಿ ಮತ್ತು ಈ 4 ವಿಚಾರಗಳನ್ನು ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಭೂ ಸುಧಾರಣಾ ಕಾಯ್ದೆಯಿಂದ ಇಡೀ ಕೃಷಿ ದೇಶದಲ್ಲಿ ನಾಶ ಆಗುತ್ತೆ, ರಾಜ್ಯದಲ್ಲಿ. ಯಾಕೆಂದರೆ ಕೃಷಿ ಭೂಮಿಯನ್ನು ಯಾರು ಬೇಕಾದರೂ ತಗೋಬೋದು, ಎಷ್ಟು ಭೂಮಿ ಬೇಕಾದರೂ ತಗೋಬೋದು ಅಂತೇಳಿ ಆ ಸುಗ್ರೀವಾಜ್ಞೆಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಅದರಿಂದ ರೈತರು ಸಂಪೂರ್ಣವಾಗಿ ಭೂಮಿ ಕಳ್ಕೊಂಡು
ನಿರ್ಗತಿಕರಾಗಿ ಕೂಲಿ ಕೆಲಸ ಮಾಡಲಿಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಕಾರ್ಪೊರೇಟ್ ಕಂಪ್ನಿಗಳು ಇಡೀ ಭೂಮಿಯನ್ನು ಕೊಂಡ್ಕೊಳ್ತಾರೆ, ಅದೇ ರೀತಿಯಲ್ಲಿ ರಿಯಲ್ ಎಸ್ಟೇಟ್ನವರು ಭೂಮಿಯನ್ನು ಕೊಂಡ್ಕೊಳ್ತಾರೆ. ಕಡೆಗೆ ರಾಜ್ಯದಲ್ಲಿ ದೇಶದಲ್ಲಿ ಕೃಷಿ ಅವಸಾನ ಆಗುತ್ತೆ. ಕೃಷಿ ಅವಸಾನ ಆದರೆ ಈ ದೇಶ ಉಳಿಯೋದು ಕಷ್ಟ ಆಗುತ್ತೆ. ಇದು ಒಂದು. ಎರಡನೇದು ಕಾರ್ಮಿಕ ಕಾಯ್ದೆ ಸೆಕ್ಷನ್ 25ಕ್ಕೆ ತಿದ್ದುಪಡಿ ತಂದಿದ್ದಾರೆ. ಎನ್ಸಿಟಿ ಶಿವಮೊಗ್ಗ ನ್ಯೂಸ್ ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕಿಗೆ ದ್ವಿತೀಯ ಸ್ಥಾನ ಗಳಿಸಿದ ನವ್ಯಶ್ರೀ ಅವರಿಗೆ ಸನ್ಮಾನಿಸಿ ಶುಭಾಶಯಗಳನ್ನು ಕೋರಿದರು. ಬಾಗೇಪಲ್ಲಿ ತಾಲೂಕಿಗೆ ದ್ವಿತೀಯ ಸ್ಥಾನ ಗಳಿಸಿದ ನವ್ಯಶ್ರೀ ಅವರನ್ನು ಸಮಾಜ ಸೇವಕ ಗುಂಜೂರು ಆರ್ ಶ್ರೀನಿವಾಸ ರೆಡ್ಡಿ, ಕಾಂಗ್ರೆಸ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ಟಿಎನ್ ರವಿಚಂದ್ರ ರೆಡ್ಡಿ ಸನ್ಮಾನಿಸಿ ಶುಭಾಶಯಗಳನ್ನು ಕೋರಿದರು. 10ನೇ ತರಗತಿ ಪರೀಕ್ಷಾ ಫಲಿತಾಂಶದಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದು ಉತ್ತೀರ್ಣರಾಗಿ ತಾಲೂಕಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ ಸನ್ಮಾನಿಸುವ ಮೂಲಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುವ ಬಿಜಿಎಸ್ ಶಾಲೆಯ ಹರ್ಷವರ್ಧನ್ ರೆಡ್ಡಿ, ದ್ವಿತೀಯ ಸ್ಥಾನ ಪಡೆದಿರುವ ಆದರ್ಶ ಶಾಲೆಯ ನವ್ಯಶ್ರೀ, ತೃತೀಯ ಸ್ಥಾನ ಪಡೆದಿರುವ ಶಾಂತಿನಿಕೇತನ್ ಶಾಲೆಯ ವಿಷ್ಣುವರ್ಧನ್ ಅವರ ಮನೆಗಳಿಗೆ ತೆರಳಿ ಪುಸ್ತಕಗಳನ್ನು ನೀಡಿ ಸಿಹಿ ಹಂಚಿ ಸನ್ಮಾನಿಸಿ ತಲಾ 10,000 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಮೂಲಕ ಶುಭಾಶಯಗಳನ್ನು ಕೋರಿದ್ದಾರೆ. ಯಾವ ರೀತಿ ಓದ್ತಾ ಇದ್ದಾರೆ, ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನೋದು ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ. ಇದೇ ರೀತಿಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಕ್ಷೇತ್ರದಲ್ಲಿ ಯಾರಾದರೂ ಆಗಲಿ IAS IPS ಆಗುವಂತಹ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದೇವೆ. ಇದೇ ರೀತಿ ತೋಲಪಲ್ಲಿ ಗ್ರಾಮದಲ್ಲಿ IAS ಆಫೀಸರ್ ಆಗಿ TV ರೆಡ್ಡಿ ಅವರು ಆಗಿದ್ರು. ಅವರಾದ ಮೇಲೆ ಮತ್ತೆ ತುಂಬಾ ಕಡಿಮೆ ರೀತಿಯಲ್ಲಿ IAS ಆಫೀಸರ್ಗಳು ಕಾಣಿಸ್ತಾ ಇಲ್ಲ. ಆದ್ದರಿಂದ ಈ ಮಕ್ಕಳು ಓದೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ IAS IPS ಆಫೀಸರ್ಗಳಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇರೋದ್ರಿಂದ ಈ ಜನರಿಗೆ ಮತ್ತೆ ಪ್ರಾಧ್ಯಾಪಕರಿಗೆ ನಾಗರಿಕರಿಗೆ ಹಾಗೂ ಮಕ್ಕಳಿಗೆ ಅವರಿಗೆ ಧನ್ಯವಾದಗಳು ಹೇಳುತ್ತಾ ಮುಂದಿನ ದಿನಗಳಲ್ಲಿ ನೀವು ಪ್ರತಿಭಾವಂತ ವಿದ್ಯಾರ್ಥಿಗಳ ಸಾಧನೆಗೆ ಸಹಕಾರ ನೀಡಿ ಪ್ರೋತ್ಸಾಹಿಸಬೇಕು. ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಗತ್ಯವಿರುವ ಆರ್ಥಿಕ ಸಹಕಾರ ನೀಡಲಾಗುತ್ತದೆ. ಯಾವುದೇ ಪ್ರತಿಭಾವಂತ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಆರ್ಥಿಕ ಕೊರತೆ ಇದ್ದರೆ ನಮ್ಮನ್ನು ನೇರವಾಗಿ ಸಂಪರ್ಕಿಸುವಂತೆ ಸಮಾಜ ಸೇವಕ ಗುಂಜೂರು ಆರ್ ಶ್ರೀನಿವಾಸ ರೆಡ್ಡಿ ತಿಳಿಸಿದರು. ಈ ತಾಲೂಕು ತೀರಾ ಹಿಂದುಳಿದಿರತಕ್ಕಂಥ ತಾಲೂಕಾಗಿದ್ದು ಇಲ್ಲಿ ಅನೇಕ ಜನ ರೈತಾಪಿ ವರ್ಗದವರಾಗಿದ್ದು ವ್ಯವಸಾಯ ಮಾಡಿ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಇಲ್ಲಿನ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅವರದೇ ಆದಂಥ ಒಂದು ಶೈಲಿಯಲ್ಲಿ ಕಷ್ಟಪಟ್ಟು ದಿನ ತಾಲೂಕಿನ ಘನತೆ ಗೌರವವನ್ನು ಹೆಚ್ಚಿಸಿದ್ದಾರೆ. ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿನ ವಿದ್ಯಾ ಅಭ್ಯಾಸವನ್ನು ಹೆಚ್ಚಿಗೆ ಒಂದು ಉತ್ತಮವಾದ ಸ್ಥಾನದಲ್ಲಿ ಅಭಿವೃದ್ಧಿಪಡಿಸಿಕೊಂಡು ವೃದ್ಧಿಸಿಕೊಂಡು ತಾಲೂಕಿಗೆ ಅಭಿವೃದ್ಧಿಗೆ ಹಾಗೂ ಇಲ್ಲಿನ ಶೈಕ್ಷಣಿಕ ಸ್ಥಾನಮಾನಗಳನ್ನು ಹೆಚ್ಚಿಸಲಿಕ್ಕೆ ತುಂಬ ಶ್ರಮ ಪಟ್ಟಿದ್ದು ಎಲ್ಲ ಶಿಕ್ಷಕ ವೃಂದದವರೆಗೂ ನಾನು ಕೃತಜ್ಞತೆಯನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಕೊಲ್ಲೇಪಲ್ಲಿ ವೆಂಕಟಸ್ವಾಮಿ ರೆಡ್ಡಿ, ಪೆದ್ದುತ್ತಕೆಪಲ್ಲಿ ನರಸಿಂಹ ರೆಡ್ಡಿ, ವಿಶ್ವನಾಥ್ ರೆಡ್ಡಿ, ಅಶ್ವತ್ಥಪ್ಪ ಮತ್ತಿತರರು ಹಾಜರಿದ್ದರು. ಸುಬ್ಬು ಅಮೋಘ ನ್ಯೂಸ್ ಬಾಗೆ. ಚಿಕ್ಕಬಳ್ಳಾಪುರದಲ್ಲಿ KV ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಅಸಮಾಧಾನ ಭುಗಿಲೆದ್ದು ರಂಪಾಟ ಮಾಡಿಕೊಂಡಿರುವ ಪ್ರಕರಣ ನಡೆದಿದೆ. ಚಿಕ್ಕಬಳ್ಳಾಪುರ ಯುವ ಕಾಂಗ್ರೆಸ್ ಘಟಕದಲ್ಲಿ ಮುಸುಕಿನ ಗುದ್ದಾಟದಿಂದ ಎರಡು ಬಣಗಳಾಗಿವೆ. ಚಿಕ್ಕಬಳ್ಳಾಪುರದ KV ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಅಸಮಾಧಾನ ಭುಗಿಲೆದ್ದು ರಂಪಾಟ ಮಾಡಿಕೊಂಡಿರುವ ಪ್ರಕರಣ ನಡೆದಿದೆ. ಎರಡು ಬಣಗಳು COVID-19 ಹಿನ್ನೆಲೆಯಲ್ಲಿ ಕೋವಿಡ್ ನಿಯಮಾವಳಿಗಳನ್ನು ಗಾಳಿಗೆ ತೂರಿದ್ದು ಯಾವುದೇ ಸಾರ್ವಜನಿಕ ಅಂತರ ಕಾಪಾಡಿಕೊಳ್ಳದೆ ಮಾತಿನ ಚಕಮಕಿ ನಡೆಸಿದ್ದು ಇತ್ತೀಚೆಗೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದ ಭವ್ಯ ಮತ್ತು ಲೋಕೇಶ್ ಅವರ ಆಗಮನದಿಂದ ಈ ರಂಪಾಟ ನಡೆದಿದೆ ಎನ್ನಲಾಗಿದೆ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಸ್ಪಷ್ಟನೆ ನೀಡಿರುವ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಚುನಾವಣೆಗಳಲ್ಲಿ ಎದುರಿಸುತ್ತಿದ್ದು ಬೂತ್ ಮಟ್ಟದಿಂದ ಸಹ ಅದರಲ್ಲೂ COVID-19 ನಡುವೆಯೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಲವಾರು ಬಡ ಕುಟುಂಬಗಳಿಗೆ ನಿರ್ಗತಿಕರಿಗೆ ಸಹಾಯ ಮಾಡಿದ್ದೇವೆ. ಆದರೆ ಇದೀಗ ಏಕಾಏಕಿ ನನಗೆ ಮಾಹಿತಿ ಇಲ್ಲದೆ ಇವತ್ತು ಸಹ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದು, ನಮಗೆ ಮಾಹಿತಿ ಇಲ್ಲದೆ ಎರಡು ಸಭೆಗಳು ಮಾಡಿದ್ದು, ಇದೀಗ ಮೂರನೇ ಸಭೆಯಾಗಿ ಕಾರ್ಯಕಾರಣ ಸಭೆಯನ್ನು ಮಾಹಿತಿ ಇಲ್ಲದೆ ನಡೆಸುವಾಗ ನಾವು ಅಲ್ಲಿಗೆ ಭೇಟಿ ನೀಡಿ ಕೇಳಲು ಹೋದಾಗ ಯುವ ಕಾಂಗ್ರೆಸ್ ಸಮಿತಿ ನಮಗೆ ನಿರ್ಲಕ್ಷ್ಯ ತೋರಿರುವುದು ಬಹಳಷ್ಟು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇನ್ನು KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಇದರ ಬಗ್ಗೆ 2 ತಿಂಗಳವರೆಗೆ ಕಾಲಾವಕಾಶ ಕೊಟ್ಟಿದ್ದು ಯಾವುದೇ ನೇಮಕಾತಿಯೂ ಸಹ ಮಾಡಬಾರದೆಂದು ಸೂಚನೆ ಮಾಡಿದರೂ ಸಹ ಇವರಿಗೆ ಇಷ್ಟ ಬಂದ ರೀತಿಯಲ್ಲಿ ಹಾಗೂ ರಾಜಕೀಯ ಒತ್ತಡಗಳ ಮೇರೆಗೆ ಇಷ್ಟ ಬಂದ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ. ಪಕ್ಷದ ಹಿರಿಯ ನಾಯಕರು ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸಲಿ ಎಂದು ಒತ್ತಾಯಿಸಿದರು. ಎನ್ಸಿಟಿ ಶಿವಮೊಗ್ಗ ನ್ಯೂಸ್ ಚಿಕ್ಕಬಳ್ಳಾಪುರ. ಬಿಸಿಯೂಟ ನೌಕರರಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು.
ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತಾಲೂಕು ಸಿಐಟಿಯು ನೇತೃತ್ವದಲ್ಲಿ ಅಕ್ಷರ ದಾಸೋಹ ನೌಕರರ ಸಂಘದ ಸಮಿತಿ ಸದಸ್ಯರಿಂದ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಸಿಐಟಿಯು ತಾಲೂಕು ಘಟಕದ ಅಧ್ಯಕ್ಷ ಬಿ ಆಂಜನೇಯ ಗೌಡ ಮಾತನಾಡಿ, ಬಡ ಮಹಿಳೆಯರು, ವಿಚ್ಛೇದಿತ ಮಹಿಳೆಯರು, ವಿಧವೆಯರು ಬಿಸಿ ಊಟದ ಉದ್ಯೋಗವನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ. ಶಾಲೆಗಳನ್ನು ಮುಚ್ಚಿರುವುದರಿಂದ ಸ್ವತಃ ಬಿಸಿಯೂಟ ನೌಕರರೇ ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ ಆಹಾರ ಸಾಮಗ್ರಿಗಳನ್ನು ತಲುಪಿಸುತ್ತಿದ್ದಾರೆ. ನೌಕರರಿಗೆ ಏಪ್ರಿಲ್ ತಿಂಗಳಿನಿಂದ ಸಂಬಳ ನೀಡಿಲ್ಲ. ಆರ್ಥಿಕ ಪ್ಯಾಕೇಜ್ ಸಹ ಸರ್ಕಾರ ಘೋಷಣೆ ಮಾಡಿಲ್ಲದ ಕಾರಣ ನೌಕರರು ಜೀವನ ಸಾಗಿಸಲು ಕಷ್ಟಕರವಾಗಿದೆ ಎಂದು ಅಕ್ಷರ ದಾಸೋಹ ನೌಕರರ ಸಂಘದ ತಾಲೂಕು ಸಮಿತಿ ಅಧ್ಯಕ್ಷ ಜಿ ಮುಸ್ತಾಫ ತಿಳಿಸಿದರು. ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಆವರಣದ ಮುಖ್ಯ ರಸ್ತೆಯಲ್ಲಿ ಸಿಐಟಿಯು ಹಾಗೂ ಬಿಸಿ ಊಟ ನೌಕರರ ಸಂಘದ ಪದಾಧಿಕಾರಿಗಳು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ ಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಮರಾವತಿ, ಖಜಾಂಚಿ ರಾಮಾಂಜಿನಮ್ಮ, ರಾಜಮ್ಮ, ಶಾಂತಮ್ಮ, ಅಲ್ಮೇಲಮ್ಮ, ಸರಿತಾ, ಆದಿಲಕ್ಷ್ಮಮ್ಮ, ಎನ್ ರತ್ನಮ್ಮ ಹಾಗೂ ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸುಬ್ಬು ಅಮೋಘ ನ್ಯೂಸ್, ಬಾಗೇಪಲ್ಲಿ. ದೇವನಹಳ್ಳಿ ಪಟ್ಟಣದ ಹೊಸಕುರುಬರ ಕುಂಟೆ ರಸ್ತೆಯಲ್ಲಿರುವ ಎಸ್ಎಲ್ಎಸ್ ಆಂಗ್ಲ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಸಾಧಿಸಿರುವುದು ಹೆಮ್ಮೆಯ ವಿಚಾರ ಎಂದು ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಿಎಸ್ ಧನಂಜಯ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಹೊಸ ಕುರುಬರ ಕುಂಟೆ ರಸ್ತೆಯಲ್ಲಿರುವ ಎಸ್ಎಲ್ಎಸ್ ಆಂಗ್ಲ ಪ್ರೌಢಶಾಲೆಯಲ್ಲಿ ಸತತವಾಗಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಕಳೆದ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಸಾಧಿಸುತ್ತಿರುವುದು ಹೆಮ್ಮೆ ತಂದಿದೆ ಎಂದು ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಿಎಸ್ ಧನಂಜಯ ತಿಳಿಸಿದರು. ಅವರು ಫಲಿತಾಂಶ ಕುರಿತು ಮಾತನಾಡುತ್ತಾ, ನಮ್ಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳಾದ ನಿಶ್ಚಿತ್ ಎಲ್ 610 ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಮನೋಜ್ ಕುಮಾರ್ ಆರ್ 590 ಅಂಕ ಗಳಿಸಿ ದ್ವಿತೀಯ ಸ್ಥಾನ ಹಾಗೂ ಸಿಮ್ರಾನ್ ಎಸ್ 586 ಅಂಕಗಳನ್ನು ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ. ಸತತವಾಗಿ 12ನೇ ಬಾರಿ ಈ ವರ್ಷನೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ 100ರಷ್ಟು ಫಲಿತಾಂಶವನ್ನು ಸಾಧಿಸಿದ್ವಿ ಅಂತ ಹೇಳೋದಕ್ಕೆ ಬಹಳಷ್ಟು ಖುಷಿ ಅಂತ ಅನಿಸುತ್ತೆ. ನಿಶ್ಚಿತ ಎಲ್ 97.6% ಅಂದರೆ 610 ಅಂಕಗಳನ್ನು ತೆಗೆದುಕೊಂಡು ಶಾಲೆಗೆ ಟಾಪರ್ ಆಗಿರ್ತಾಳೆ. ಉಳಿದಂತೆ ಒಟ್ಟು 15 ಮಕ್ಕಳು ಶೇಕಡ 90ರಿಂದ 97.6% ಹಾಗೂ 80ರಿಂದ 89% 19 ಮಕ್ಕಳು ಹಾಗೂ 14 ಮಕ್ಕಳು 70ರಿಂದ 79% ತೆಗೆದುಕೊಂಡಿರ್ತಾರೆ ಅಂತ ಹೇಳೋದಕ್ಕೆ ಬಹಳಷ್ಟು ಖುಷಿ ಅಂತ ಅನಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಿಗೆ ಒಲವನ್ನು ತೋರಿಸಿ ಮಕ್ಕಳಿಗೆ ವಿಶೇಷವಾಗಿ ಗಮನವನ್ನು ಹಸಿರತಕ್ಕಂಥ ಮುಖ್ಯೋಪಾಧ್ಯಾಯಿನಿ ಶೈಲಾ ಮೇಡಮ್ರವರಿಗೆ ಹಾಗೂ 10ನೇ ತರಗತಿ ತೆಗೆದುಕೊಳ್ತಕ್ಕಂಥ ಎಲ್ಲ ಟೀಚರ್ಸ್ಗೂ ಕೂಡ, ತುಕಾರಾಮ್ ಡಿ ಪವಾರ್ ಸರ್, ನಿಜಲಿಂಗಪ್ಪ ಸರ್, ಕುಸುಮಾ ಮೇಡಮ್, ಮೌಲಾ ಸರ್ ಹಾಗೂ ನಾನು ಕೂಡ 10ನೇ ತರಗತಿಗೆ ತರಗತಿಗಳನ್ನು ತೆಗೆದುಕೊಳ್ತೇನೆ. ಈ ಎಲ್ಲ ಟೀಚರ್ಸ್ಗೂ ಕೂಡ ಅಭಿನಂದನೆಗಳು ಹಾಗೂ ಇಷ್ಟೊಂದು ಒಳ್ಳೆಯ ಫಲಿತಾಂಶವನ್ನು ಪಡೆದಿರತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಅಭಿನಂದನೆಗಳು. ಹಾಗೆಯೇ ಅವರ ಪೋಷಕರಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಏನು ಬೇಬಿ ಸಿಟ್ಟಿಂಗಿಂದ 9ನೇ ತರಗತಿವರೆಗೂ ಇತರೆ ಟೀಚಿಂಗ್ ಸ್ಟಾಫ್ ಕೆಲಸ ಮಾಡ್ತಾರೆ. ಸೊ ಅವರ ಪರಿಶ್ರಮನೂ ಕೂಡ ಇದರಲ್ಲಿದೆ. ಅವ್ರಿಗೂ ಕೂಡ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸೂಚಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಎಲ್ಲ ಆಯಾಗಳು, ಡ್ರೈವರು, ವಾರ್ಡನ್ಸು, ಸೆಕ್ಯೂರಿಟಿ ಮತ್ತು ಭಟ್ರು ಎಲ್ಲರೂ, ಎಲ್ಲ ಪರಿಶ್ರಮನೂ ಕೂಡ ಇದರಲ್ಲಿರುತ್ತೆ. ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಡಾಕ್ಟರ್ ಡಿ ಎಸ್ ಧನಂಜಯ, ಕಾರ್ಯದರ್ಶಿ ಎಸ್ಎಲ್ಎಸ್ ಶಾಲೆ. ಹಾಗೂ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸುವುದಾಗಿ ಹೇಳಿದರು. ಇದೇ ವೇಳೆ ಅತ್ಯುತ್ತಮ ಫಲಿತಾಂಶ ಪಡೆದ ಎಲ್ಲಾ ಮಕ್ಕಳಿಗೂ ಅಭಿನಂದಿಸಿ ಪೋಷಕರ ಸಹಕಾರಕ್ಕೆ ಧನ್ಯವಾದಗಳನ್ನ ತಿಳಿಸಿದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.